ಯಲಬುರ್ಗ ವಿಧಾನಸಭಾ ಕ್ಷೇತ್ರ ಮುಂದಿನ ಕ್ಷೇತ್ರ ಹಾಲಪ್ಪ ಆಚಾರ್ ಬಿ ಜೆ ಪಿಯ ಹಾಲಿ ಎಮ್ ಎಲ್ ಎ ಬಿ ಜೆ ಪಿಯಿಂದ ಸೊ ಅವರೇ ಕಂಟೆಸ್ಟ್ ಮಾಡ್ತಾರೆ ಬಿ ಜೆ ಪಿಯಿಂದ ಅಲ್ಲಿ ಸ್ವಲ್ಪ ಸ್ಥಳೀಯವಾಗಿ ಓಡಾಡಿಕೊಂಡು ದಿನಕ್ಕೆ ಒಂದೆರಡು ಕಾರ್ಯಕ್ರಮವನ್ನು ಮಾಡಿ ಜನರಲ್ಲಿ ಉಳಿಯುವಂಥ ಪ್ರಯತ್ನವನ್ನು ದಿನೇ ದಿನ ಮಾಡ್ತಿದ್ದಾರೆ ಹೆಚ್ಚು ಹೆಚ್ಚೆಚ್ಚು ಮಾಡ್ತಾ ಇದ್ದಾರೆ ಅಲಪ್ಪ ಆಚಾರ್ ಇನ್ನು ಕಾಂಗ್ರೆಸ್ಸಿಂದ ಬಸವರಾಜ್ ರಾಯರೆಡ್ಡಿ ಜೆ ಡಿ ಎಸ್ಸಿಂದ ಮಲ್ಲನಗೌಡ ಕೋನಗೌಡ ಸ್ಪರ್ಧೆ ಮಾಡೋದು ಬಹುತೇಕ ಫಿಕ್ಸ್ ಆಗಿದೆ ಇನ್ನೂ ಘೋಷಣೆ ಆಗಿಲ್ಲ ಕಾಂಗ್ರೆಸ್ ಜೊತೆಗೆ ಬಿ ಜೆ ಪಿ ಫೈಟು ಜೆ ಡಿ ಎಸ್ ಕೂಡ ಅದೃಷ್ಟ ಇಳಿತಾ ಇದೆ ಈ ಒಂದು ಕ್ಷೇತ್ರದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಜೆ ಡಿ ಎಸ್ಗೆ ಇಲ್ಲ ಅಂದರೂ ಕೂಡ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ನೇರ ನೇರ ಫೈಟು ಬಸವರಾಜರೆಡ್ಡಿ ಹಿಂದೆ ಗೆದ್ದು ಮಂತ್ರಿ ಕೂಡ ಆದಂಥವ್ರು ಸೊ ಈಗ ಮತ್ತೆ ಗೆಲ್ಲಲೇಬೇಕು ಅಂತಿದ್ದಾರೆ ಆದರೆ ಅಲಪಾಚಾರ ಅದಕ್ಕೆ ಅವಕಾಶ ಕೊಡ್ತಾರಾ ಇಲ್ವಾ ಸೊ ಕ್ಷೇತ್ರವನ್ನು ಹೇಗಾದರೂ ಮಾಡಿ ಹಿಡಿತಕ್ಕೆ ತಗೊಬೇಕು ಅಂತ ದಿನ ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಸೊ ನೋಡಬೇಕು ಕರ್ನಾಟಕ ಟಿ ವಿಯ ಫೆಬ್ರವರಿ ಸರ್ವೆಯಲ್ಲಿ

ಆದ್ರೆ ನವೀನ್ ಗುಳಗಣನವರ ಫೋನ್ ಮಾಡ್ನ ಮಾತಾಡಿದಾಗ ಆಶ್ಚರ್ಯ ಆಯ್ತು ಎಸ್ ಗುಡ್ ಪಕ್ಷ ನಿಷ್ಠೆ ಇದೆ ನನ್ನ ಭವಿಷ್ಯ ಹಾಳಾಗದ್ ಬೇಡ ನಾನು ಕಾಯ್ತೀನಿ ನನ್ಗೊಂದು ಅವಕಾಶ ಇದೆ ಬಿಜೆಪಿ ನನ್ಗೊಂದು ಅವಕಾಶ ಸಿಗುತ್ತೆ ಅವ್ರ ತಂದೆ ಎಲ್ ಎಂಎಲ್ ಆಗಿದ್ರು ವೀಲ್ ಚೇರ್ ಅಲ್ಲಿ ಬಂದು ಬಹುಮತ ಸಭೆ ಸಂದರ್ಭ ಓಟ್ ಹಾಕಿದ್ರು ಎಲ್ಲರೂ ಕೂಡ ನೆನಪಿದೆ ಆದ್ರೆ ಬಿ ಎಸ್ ಆರ್ ಕಾಂಗ್ರೆಸ್ ಹದಿಮೂರಲ್ಲಿ ನಿಂತು ಚುನಾವಣೆ ಸೋತಿದಿವೆಲ್ಲ ಕೂಡ ಇದೆ ಬಟ್ ನವೀನ್ ಭವಿಷ್ಯದ ಬಗ್ಗೆ ಭರವಸೆ ಇದೆ ಅವರಿಗೆ ಬಿಜೆಪಿಯಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಿದ್ದಾರೆ ಪಾರ್ಟಿ ಕಟ್ತಾ ಇದ್ದಾರೆ ಟಿಕೆಟ್ ಕೇಳ್ತೀನಿ ಕೊಟ್ರೆ ಕೊಡ್ಲಿ ಕೊಡ್ದಿದ್ರೆ ನಾನು ಮುಂದಿನ ಚುನಾವಣೆ ಕಾಯ್ತೀನಿ ಕಾಯ್ತೀನಿ ಪಕ್ಷ ಅವಕಾಶ ಕೊಡುತ್ತೇನೋ ಅನ್ನೋ ಭರವಸೆ ನನಗೆ ಇದೆ ಅನ್ನೋದು ಈ ನವೀನ್ ಗುಳಗಣ್ಣನವರ ಒಂದು ಲೆಕ್ಕಾಚಾರ ಸೊ ಅಲಪಾಚಾರ್ ಸ್ಮಾರ್ಟ್ ಕೋಟಿ 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 ಗಟ್ಲೆ ವ್ಯವಹಾರಗಳವೆ ಬಿಸ್ನೆಸ್ ಮ್ಯಾನ್ ಆಲಪ್ಪ ಆಚಾರ್ ನೋಡ್ಲಿಕ್ಕೆ ತುಂಬಾ ಸಿಂಪಲ್ ಅಂತ ಕಾಣುತ್ತೆ ನೋಡೋಕೆ ಸಿಂಪಲ್ ಬಿಸ್ನೆಸ್ ಬಹಳ ಇದೆ ಎರಡನೇದೇನು ಅಂದ್ರೆ ಈಗ ಬಸವರಾಜ ರಾಯರೆಡ್ಡಿ ಇದು ಹೇಳದಲ್ಲ ಈ ಅತಿಥಿ ಆಗ್ಬಾರ್ದು ಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಅತಿಥಿ ಆಗ್ಬಾರ್ದು ಮನೆಮಗ ಆಗ್ಬೇಕು ನೆಂಟ ಆಗ್ಬಾರ್ದು ಆ ವಿಚಾರದಲ್ಲಿ ರಾಯರೆಡ್ಡಿ ಅವ್ರಿಗೂ ಸ್ವಲ್ಪ ಸಮಸ್ಯೆ ಇದೆ ರೆಡ್ಡಿ ಪಾರ್ಟಿಯಿಂದ ಸಮಸ್ಯೆ ಆಗುತ್ತೆ ಆಯ್ತು ಈಗ ಆಲೋಪ ಆಚಾರ್ ದಿನಕ್ಕೊಂದು ಕಾರ್ಯಕ್ರಮ ಮಾಡ್ಕೊಂಡು ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿ ಇದು ಮಾಡ್ಕೊಂಡ್ರೆ ನವೀನ್ ಕೂಡ ಕ್ಲಾರಿಟಿ ಕೊಟ್ಟಿದ್ರೆ ನಾನು ಬಿಜೆಪಿಯಲ್ಲೇ ಇರ್ತೀನಿ ಬಿಜೆಪಿ ಆಗ್ತೀನಿ ಅಂತ ಸೊ ಯಲಬುರ್ಗಾ ಕ್ಷೇತ್ರದಲ್ಲಿ ಬಿಜೆಪಿ ಅಲ್ಪ ಮೂರನೇ ಕಾಯ್ದುಕೊಂಡಿದೆ ಎಸ್ ಕಾಂಗ್ರೆಸ್ ಏ ಬರ್ ಬಗ್ಗೆ ಬರ್ದ್ ಇಟ್ಕೊಳ್ಳಿ ಎಲ್ಲ ಗೆದ್ದೆ ಗೆಲ್ತಾರೆ ಅಂತ ಹೇಳ್ತಿಲ್ಲ ಫೆಬ್ರವರಿ ತಿಂಗಳ ಇದೆ ಅಲ್ಪ ಮಣ್ಣನ ಕಾಯ್ದುಕೊಂಡಿದ್ದಾರೆ ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ